ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಸ್ಥಾಪನೆ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಶಾಸಕ ಯತ್ನಾಳ್ ಅವರು ಅಲ್ಲಗಳೆದಿದ್ದಾರೆ. ಅಲ್ಲದೆ ಈಶ್ವರಪ್ಪ ಅವರನ್ನ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಈಶ್ವರಪ್ಪ ಅವರನ್ನ ಮರಳಿ ಬಿಜೆಪಿಗೆ ಸೇರಿಸಿಕೊಳ್ಳುವಂತೆ ನಾವು ಸಭೆ ಮಾಡಿಲ್ಲ, ಆ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಪ್ರತಿಕ್ರಿಯಿಸಿದ್ದಾರೆ. ಈಶ್ವರಪ್ಪ ಅವರು ಬಿಜೆಪಿಯಲ್ಲಿ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರು ಯಾವುದೇ ಗದ್ದಲವನ್ನ ಮಾಡಿಲ್ಲ. ಪ್ರಧಾನಿ ಅವರು ಕರೆ ಮಾಡಿ ಹೇಳಿದ ಕಾರಣ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಬಿಟ್ಕೊಟ್ರು. ಅವರಿಗೆ ತಮ್ಮದೇ ಆದ ಮೌಲ್ಯಗಳಿವೆ. ಅವರು ಮತ್ತು ನಾವು ಭೇಟಿಯಾಗಿದ್ದು ನಿಜ. ಅವರು ಬಿಜೆಪಿಗೆ ಬರಬೇಕು ಅಂತ ಬಯಸ್ತೇವೆ. ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದ್ರು. ಇನ್ನು ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಸ್ಥಾಪನೆ ವಿಚಾರ ಸುಳ್ಳು, ಆದರೆ ಆಯಾ ಸಮುದಾಯಗಳ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದರೆ ನಾವು ಹೋಗ್ತೇವೆ, ಇಲ್ಲಿ ರಾಜಕೀಯ ಸಂಬಂಧವಿಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವರು ಅಹಿಂದ ಹೋರಾಟ ಮಾಡಿದಾಗಲೂ ಕೂಡ ನಾವು ಹೋಗಿದ್ದೆವು ಅಂತ ತಿಳಿಸಿದ್ದಾರೆ. ಒಂದೇ ನೋಡ್ರಿ ರಾಯಣ್ಣ ಏನು ಚೆನ್ನಮ್ಮ ಅದು ಎಲ್ಲ ಸುಳ್ಳದು, ನಾವೇನು ಆರ್ ಸಿ ಬಿ ತಂದಿಲ್ಲ. ಸಮಸ್ತ ಸಿಂಧೂ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೊಳ್ಳಿ ರಾಯಣ್ಣ ಹಿಡಿದು ಎಲ್ಲ ಜನಾಂಗದವರು, ಇವತ್ತು ಬಾಬು ಜೋಗಜನರಾಮ್ ಹಿಡಿದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ. 14,000 ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ. 187 ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ 82 ಕೋಟಿ ರೂಪಾಯಿ ತಿಂದು ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ಗೆ. ಇದು ಇಡೀ ಇದು ಇದೆ. ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನು ಮೀಸಲಾತಿಯಿಂದ ಸಿಗಬೇಕಾಗಿತ್ತು ಆ ಹಣ ಬಂದಿಲ್ಲ. ಅಲ್ಲಿದ್ದ ವಾಲ್ಮೀಕಿಯಲ್ಲಿ ಪಾಪ ನಾ ಹೇಳಿದಲ್ಲ ವಿಧಾನಸಭೆಯೊಳಗೆ ಸುಮಾರು 11,000 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬ ಕಾಯಿಪಲ್ಯ ಮಾರ್ಯಾರೆ, ಒಂದು ಆಟೋ ರಿಕ್ಷಾ ತೊಗೊಂಡರೆ, ಒಂದು ಸ್ವಂತ ಜೀವನ ಮಾಡಲಿಕ್ಕೆ ಆಗ್ತದೆ. ಅದನ್ನ ಎಲ್ಲ ರೊಕ್ಕ ಖರ್ಚಾಕಿ ಬಳ್ಳಾರಿ ಚುನಾವಣೆಗೆ ಹಾಕ್ಯಾರ ಅಂತೇಳಿ ದಾರು ಎಲ್ಲಿ ತೊಗೊಂಡ್ರೂ ಬಿಲ್ ಅದಾವು. ಪಾದಯಾತ್ರೆ ಕೂಡ ಮಾಡ್ತೀರಿ ಅಂತೇಳಿ ಪಾದಯಾತ್ರೆನ ಅನುಮತಿ ಕೊಟ್ಟಿಲ್ಲಲ್ರಿ. ನಾ ಅನುಮತಿ ನಾ ಕೇಳಕತ್ತೀವಿ, ಇನ್ನೂ ನಾವು ಕೇಳಕತ್ತೀವಿ. ಅದನ್ನ ಇನ್ನೂ ವ್ಯಾಪ್ತಿ ಹೆಚ್ಚು ಮಾಡ್ಬೇಕತ್ತಿದೆ. ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಮಾಡಬೇಕತ್ತಿದೆ. ಅಂದರೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಬೇಕಂತ ನಮ್ಮದು ವಿಚಾರ ಇದೆ. ನಮ್ಮ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತೀವಿ. ನಾವು ಈಗಾದರೂ ಮನವಿ ಮಾಡ್ಕೊಂಡಿವಿ ಮೊನ್ನೆ ನಮ್ಮ ಸಭೆ, ಆದರೆ ಇನ್ನೂ ಅದ್ರ ಬಗ್ಗೆ ಉತ್ತರ ಬಂದಿಲ್ಲ. ಈಶ್ವರಪ್ಪನವ್ರ ಸಂಘಟನೆ ಅಲ್ಲರಿ, ಸಮುದಾಯದ ಜನರಿಗೆ ಅನ್ಯಾಯ ಏನಾಗಿದೆ ಅದಕ್ಕೆ ನಾವು ಬೆಂಬಲ ಇದೆ. ಈಶ್ವರಪ್ಪ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಯಾವ ಬರೋದಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ ಅಹಿಂದ, ಅವಾಗನೂ ನಾವು ಹೋಗಿದ್ದೇವಲ್ಲ ಯಾರ ಸಲುವಾಗಿ, ನಮ್ಮ ಅಲ್ಲಿ ಹಿಂದುಳಿದವರು ದಲಿತರ ಸಲುವಾಗಿ ಹೋಗಿದ್ದೀವಿ. ಈಗನೂ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಪಕ್ಷಾತೀತವಾಗಿದೆ, ಅವಾಗೇನು ಪಕ್ಷ ಇಲ್ಲ ಏನಿಲ್ಲ. ನೋಡ್ರಿ ನಿಮಗೊಂದು ಮಾತು ಹೇಳ್ತೀನಿ, ಪಕ್ಷದ ಯಾವುದೇ ಆಂತರಿಕ ವಿಷಯವನ್ನು ನಮ್ಮದೇನೋ ಒಂದು ಗ್ರೂಪ್ ಇದೆ ಅವರು ಉತ್ತರ ಕೊಡ್ತಾರೆ. ನೀವು ಕಾಂಗ್ರೆಸ್ಸಿಗೆ ಏನಾದ್ರು ಬೈದಿದ್ರೆ ಅಟ್ಟೆ ಕೇಳ್ರಿ ನಮ್ಗೆ, ನಾನು ಹೇಳ್ತೇನೆ. ಎಮ್ ಬಿ ಪಾಟೀಲ್ರಿಗೆ ಬೈದಿದ್ರೆ ಕೇಳ್ರಿ, ಸಿದ್ದರಾಮಯ್ಯ ಬೈದಿದ್ರು ಕೇಳ್ರಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೈತಾನೆ. ವಿಜಯೇಂದ್ರ ಅವ್ರ ಗ್ರೇಟ್ ಲೀಡರ್ ಇರೋದ್ರಿಂದ ಸ್ವಲ್ಪ ದಿವಸ ಕಾಯಿರಿ, ಎಲ್ಲರೂ ಬರೋಬ್ಬರ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.